ಒಂದು ದೊಡ್ಡ ಚೀಲಕ್ಕೆ ಹಾಕಿದ್ವಿ ಸ್ವಲ್ಪ ಪಾತ್ರೆನ, ಮೆಟಲ್ಸ್ ಅಲ್ಲೇನೆ, ತುಂಬಾ ಚೆನ್ನಾಗಿರತ್ತೆ, ಹಣ ಬರ್ತದೆ. ಭಾನುವಾರ ಒಂದು ಬಿರಿಯಾನಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಶುಕ್ರವಾರ, ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸಿದ್ದಾಗಿದೆ. ಸ್ವಲ್ಪ ಹೊಸ ಪಾತ್ರೆ ಎಲ್ಲ ನಾವು ಹೊರಗಡೆ ಇಟ್ಟಿದ್ವಿ, ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಎಲ್ಲಾನು ಅಂಗಡಿಗೆ ಕೊಡ್ಬೇಕು ಅಂತ ನಮ್ಗೆ ಆಮೇಲೆ ಅನ್ಸ್ತು. ಅಕ್ಕಗೆ ಕೊಡೋ ಮನ್ಸಿತ್ತು ಅಂಗಡಿಗೆ. ನಾನು ಹೇಳ್ದೆ ಅಕ್ಕಗೆ, ಸ್ವಲ್ಪ ದಿನ ಇರ್ಲಿ, ಸ್ವಲ್ಪ ವರ್ಷ ಇರ್ಲಿ, ಕಾವ್ಯದು ಮತ್ತೆ ಸಂತೋಷಂದೆಲ್ಲ ಮದ್ವೆ ಆಗೋವರೆಗನಾದ್ರೂ ಇರ್ಲಿ ಅಂತ. ಏನಕ್ಕೆ ಅಂತಂದ್ರೆ ಅವಾಗೆಲ್ಲ ಪಾತ್ರೆ ಎಲ್ಲ ಬೇಕಾಗ್ತದಲ್ವಾ, ಇರ್ಲಿ ಅಂತ ಹೇಳ್ದೆ. ಸ್ವಲ್ಪ ದಿನ ಬಿಟ್ ಬಿಟ್ ಕೊಡುವ ಅಂತ ಹೇಳ್ದೆ. ಹಾಗಾಗಿ ಮತ್ತೆ ಎಲ್ಲ ನಾವು ಜೋಡಿಸಿದ್ವಿ. ಇನ್ನ ಇಲ್ಲಿ ಸ್ವಲ್ಪ ನನ್ನ ಹತ್ರ ಬೇಡದೆ ಇರುವಂತಹ ಪಾತ್ರೆ ಎಲ್ಲ ಆಯ್ತು. ಇವಾಗ ಬೇಡದೆ ಇರುವಂತಹ ಪಾತ್ರೆ ಎಲ್ಲ ತೆಗಿತಾ ಇದ್ದೀನಿ. ಈ ಫಿಲ್ಟರ್ ಎಲ್ಲ ಹೋಗ್ಬಿಟ್ಟಿತ್ತು, ಅದನ್ನೆಲ್ಲ ಅಂಗಡಿ ಕೊಡುವ, ಈ ಹಳೇದಾಗಿರುವಂತಹ ಪಾತ್ರೆ ಎಲ್ಲಾನು ಕೊಟ್ಬಿಡೋಣ ಅಂತ ಎಲ್ಲ ಒಂದು ಚೀಲಕ್ಕೆ ಹಾಕಿ ಹೊರಗಡೆ ಇಟ್ಟಿದೀವಿ. ಅಷ್ಟರಲ್ಲಿ ಅಣ್ಣ ಕಾಲ್ ಮಾಡಿದ್ರು. ಅವರು ದೇವಸ್ಥಾನಕ್ಕೆ ಹೋಗೋರಾಗಿದ್ರು, ನಮ್ಮನೆಯವರಿಗೆ ಕಾಲ್ ಮಾಡಿಬಿಟ್ಟು ಬಸ್ಲೆನ ಕೊಟ್ಬಿಟ್ಟು ಹೋಗಿದ್ರು. ಅಮ್ಮ ಕಳ್ಸಿದ್ರು ಬಸ್ಲೆ ಸೊಪ್ಪನ್ನ ಸಂಜೆ ಸಾರು ಮಾಡ್ಬೇಕು. ಇಷ್ಟು ಹಳೆ ಪಾತ್ರೆನ ಒಟ್ಟುಗೂಡಿಸಿದೀವಿ. ನನ್ನ ಹತ್ರ ಒಂದು ಸ್ವಲ್ಪ ಇತ್ತು ಅಷ್ಟೇನೆ, ಕೆಳಗಡೆ ಎಲ್ಲ ಸುಮಾರು ಅಷ್ಟಿತ್ತು. ಹಾಗೇನೆ ಈ ವಾಟರ್ ಫಿಲ್ಟರ್ ಎಲ್ಲ ಹಳೇದಾಗ್ಬಿಟ್ಟಿತ್ತು, ಅದನ್ನೆಲ್ಲ ಕೊಟ್ಬಿಟ್ಟು ಬರುವ ಅಂತ ಒಂದು ದೊಡ್ಡ ಚೀಲಕ್ಕೆ ಹಾಕಿದ್ವಿ ಸ್ವಲ್ಪ ಪಾತ್ರೆನ. ಇನ್ನ ಒಂದು ಚಿಕ್ಕ ಚೀಲದಲ್ಲಿ ಹಾಕೊಂಡಿದೀವಿ. ಇವಾಗ ನಾವು ಪಾತ್ರೆ ಅಂಗಡಿ ಕಡೆ ಹೋಗ್ತಾ ಇದೀವಿ, ಈ ಪಾತ್ರೆ ಎಲ್ಲ ಕೊಟ್ಬಿಟ್ಟು ಬರೋದಕ್ಕೆ ಅಂತ. ನಮ್ಮ ಮನೆಯವರು ಬಸ್ಲೆ ಸೊಪ್ಪನ್ನ ಕೊಟ್ಬಿಟ್ಟು ಹೋಗೋದಕ್ಕೆ ಅಂತ ಬಂದಿದ್ರಲ್ವಾ, ಹಾಗೆ ಒಂದ್ ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಬಿಟ್ಬಿಟ್ಟು ನಾನು ಶಾಪಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೊರಟ್ವಿ. ನಾವಿವಾಗ ಮೊದ್ಲಿಗೆ AB ಮೆಟಲ್ಸ್ಗೆ ಹೋಗ್ತಾ ಇದೀವಿ. ಮಾಸ್ತಿಕಟ್ಟೆ ಸರ್ಕಲ್ ಅಲ್ಲಿ ಇದೆ ಇದು ಬಂದು. ಯಾವಾಗ್ಲೂ ಸಾಮಾನ್ಯವಾಗಿ ಪಾತ್ರೆ ತಗೊಳ್ಳೋದು ನಾವ್ ಇಲ್ಲೇನೆ, AB ಮೆಟಲ್ಸ್ ಅಲ್ಲೇನೆ. ತುಂಬಾ ಚೆನ್ನಾಗಿರತ್ತೆ ಪಾತ್ರೆ ಎಲ್ಲಾನು. ಹಳೆ ಪಾತ್ರೆ ಎಲ್ಲ ಕೊಟ್ವಿ, ಹಾಗೆ ಅಕ್ಕ ಒಂದು ಪಾತ್ರೆನ ತಗೊಂಡ್ರು. ಅಲ್ಲಿ ನಮ್ಮ ಮನೆಯವರು ಕಾರಲ್ಲೇ ಕೂತಿದ್ರು, ಹಾಗಾಗಿ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ. ಅಕ್ಕ ಒಂದು ಪಾತ್ರೆ ತಗೊಂಡ್ರು, ಹಾಗೆ ಮಿಕ್ಕಿದ್ದೆಲ್ಲ ದುಡ್ಡು ತಗೊಂಡ್ವಿ. ಎಷ್ಟು ಒಂದು 372 ರೂಪಾಯೋ ಏನೋ ಆಯ್ತು ಅಷ್ಟೇನೆ. ಅಷ್ಟು ಪಾತ್ರೆಗೆ ಅಷ್ಟು ಪಾತ್ರೆನ ಕೊಟ್ಬಿಟ್ಟು ಇವಾಗ ನಾವು ARM ಕಡೆ ಹೋಗ್ತಾ ಇದೀವಿ. ನಮ್ಮ ಮನೆಯವ್ರ ಲೆಕ್ಕಾಚಾರ ಏನಿತ್ತು ಅಂತಂದ್ರೆ ತುಂಬಾ ಜಾಸ್ತಿ ಹಣ ಬರ್ತದೆ, ಭಾನುವಾರ ಒಂದು ಬಿರಿಯಾನಿ ತಿನ್ಬೇಕು ಅಂತ. ಇವ್ರ ಲೆಕ್ಕಾಚಾರ ನೆಕ್ಸ್ಟ್ ಲೆವೆಲ್ಗೆ ಇತ್ತು. ನನಗೆ ಗೊತ್ತಿತ್ತು ಹಳೆ ಪಾತ್ರೆಗೆಲ್ಲ ಏನ್ ಜಾಸ್ತಿ ಕೊಡೋದಿಲ್ಲ ಅಂತ. ಹಾಗೆ ನಾವು ಕೇಳಿದ್ವಿ, ನಮ್ಮ ಮದ್ವೆಗೆ ಒಂದಿಷ್ಟು ಸ್ಟೀಲ್ ಪಾತ್ರೆ ಎಲ್ಲ ಬಂದಿದೆ, ನೀವು ತಗೊಳ್ತೀರಾ ಅಂತ. ಆವಾಗ ಅಲ್ಲಿ ಅಂಗಡಿನಲ್ಲಿ ಹೇಳಿದ್ರು, ಹೆಸರು ಹಾಕಿದಿದ್ರೆ ನಾವು ತಗೊಳ್ಳೋದಿಲ್ಲ, ತಗೊಂಡ್ರು ಸ್ಟೀಲ್ ಪಾತ್ರೆಗೆ 1 KGಗೆ 30 ರೂಪಾಯಿ ಅಂತೆ ಹಿಡಿದ್ಬಿಟ್ಟು ನಿಮ್ಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು. ಅಷ್ಟು ಕೊಟ್ರು ಒಂದು 500-600 ರೂಪಾಯಿ ಅಂತೂ ಸಿಗ್ಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಕ್ಕ ತಂಗಿ ಮಾತಾಡ್ಕೊಂಡು ಸುಮ್ನೆ ಬಂದ್ವಿ ARM ಕಡೆ. ಹಳೆ ಪಾತ್ರೆ ಅಷ್ಟೇ ಕೊಟ್ವಿ, ತಂದಿದ್ದಷ್ಟೇ ಕೊಟ್ವಿ. ನಾವು ಮನೆಯಲ್ಲಿದ್ದ ಪಾತ್ರೆ ಕೊಡೋ ಲೆಕ್ಕಾಚಾರದಲ್ಲಿ ಕೇಳ್ಕೊಂಡು ಬಂದ್ವಿ ಅಷ್ಟೇನೆ. ಹಾಗೆ ಇಲ್ಲಿ ಸ್ವಲ್ಪ ಗ್ರೋಸರೀಸ್ ಎಲ್ಲ ಬೇಕಾಗಿತ್ತು, ಹಾಗಾಗಿ ARM ಗೆ ಬಂದಿದ್ದಾಗಿತ್ತು. ಚಿಕ್ಕ ಪುಟ್ಟ ಹೇಗೋ ಬರೋದು ಬಂದಿದ್ವಿ ಅಲ್ವಾ, ಬೇಗ ಬೇಗನೆ ಖರೀದಿ ಮಾಡ್ಕೊಂಡು ಹೋಗ್ಬಿಡುವ ಅಂತ. ಬೆಲ್ಲ ಖಾಲಿ ಆಗಿತ್ತು. ಬೆಲ್ಲ ಅಂತೂ ನಾನು ತಗೊಳ್ದೇನೆ ಎಷ್ಟೊಂದ್ ತಿಂಗಳುಗಳೇ ಆಗಿತ್ತು. ಅಷ್ಟರಲ್ಲಿ ಭಾವ ಅವರು ಕೂಡ ಕಾಲ್ ಮಾಡಿದ್ರು, ಎಲ್ಲಿದ್ದೀರಿ ಅಂತ ಕೇಳೋದಕ್ಕೆ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ರು. ಅಕ್ಕ ಮಾತಾಡ್ತಾ ಇದ್ರು. ಹಾಗೆ ಇಲ್ಲಿ ಡೊಮೆಕ್ಸ್ ಎಲ್ಲ ತಗೊಂಡಿದ್ದಾಯ್ತು. ಇನ್ನ ಬಿಸ್ಕೆಟ್ ಎಲ್ಲ ನೋಡ್ತಾ ಇದ್ದೆ, ಕ್ರೀಮ್ ಬಿಸ್ಕೆಟ್. ನಮ್ಮ ಮನೆಯವರು ಸ್ವಲ್ಪ ಇಷ್ಟಪಡ್ತಾರೆ ಈ ಕ್ರೀಮ್ ಬಿಸ್ಕೆಟ್ ಅನ್ನ. ಹಾಗೆ ನಮ್ಮ ಮನೆಯವ್ರ ಹತ್ರ ಯಾರೋ ಮಾತಾಡ್ತಾ ಇದ್ರು, ನನ್ಗೆ ಅವ್ರ ಪರಿಚಯ ಇಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿಂದ ಸೀದಾ ಮುಂದಕ್ಕೆ ಬಂದ್ವಿ. ಅಕ್ಕ ಹೇಳ್ತಾ ಇದ್ರು, ಪಾತ್ರೆ ಕೊಟ್ಟಿದ್ವಿ ಅಲ್ವಾ, ಆ ದುಡ್ಡಲ್ಲಿ ಹಣ್ಣು ತಗೊಳ್ವಾ, ಹಾಗೆ ಐಸ್ ಕ್ರೀಮ್ ತಗೊಳ್ವಾ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ಬಂದ್ವಿ, ಹಣ್ಣು ಕೂಡ ತಗೊಂಡ್ವಿ. ಹಾಗೇನೆ ಅಲ್ಲಿಂದ ಅರುಣ್ ಐಸ್ ಕ್ರೀಮ್ ಅಂಗಡಿಗೆ ಹೋಗಿದ್ವಿ, ಅಲ್ಲಿ ಐಸ್ ಕ್ರೀಮ್ ತಗೊಂಡಿದ್ದಾಯ್ತು. ನಮ್ಮ ಮನೆಯವರು ಹಾಗೆ ಶಾಪಿಗೆ ಹೊರಟ್ರು ನಮ್ಮನ್ನ ಬಿಟ್ಬಿಟ್ಟು. ನಾನ್ ಬಂದು ಇವಾಗ ಸ್ವಲ್ಪ ತಂದಿರುವಂತಹ ಸಾಮಗ್ರಿ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಮುಗ್ದೋಗ್ಬಿಟ್ಟಿತ್ತು, ಮೇನ್ ಆಗಿ ನನ್ಗೆ ಉಪ್ಪಿನಕಾಯಿ ಬೇಕಂತಾನೆ ARM ಗೆ ಹೋಗಿದ್ದಾಗಿ. ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಅದು ಚೆನ್ನಾಗಿದೆ. ಹಾಗೇನೆ ಬೆಲ್ಲನ ನಾನು ಸಣ್ಣ ಡಬ್ಬ ತಗೊಂಡಿದ್ದೀನಿ, ನಮ್ಮ ಮನೆಯಲ್ಲಿ ಬೆಲ್ಲ ಖಾಲಿ ಆಗೋದಿಲ್ಲ ಅಷ್ಟೊಂದು. ಹಾಗಾಗಿ ಗಂಟೆ ಒಂದು ಕಾಲು ಪಾತ್ರೆ ಕೊಡೋದಕ್ಕೆ ಅಂತ ಹೋಗಿದ್ದಾಗಿತ್ತು, ಕೊಟ್ಬಿಟ್ಟು ಬಂದ್ವಿ.
ಸ್ವಲ್ಪ ಬೇಡದೇ ಇರುವಂತಹ ಪಾತ್ರೆ ಎಲ್ಲ ಕೊಟ್ಟು ಹಾಗೇನೆ ಐಸ್ ಕ್ರೀಮ್ ಎಲ್ಲ ತಂದ್ವಿ. ಈಗಾಗ್ಲೇ ನೀವು ವಿಡಿಯೋನ ನೋಡಿರ್ತೀರಿ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಳ್ತೀನಿ. ನಮ್ಮನೆಯವ್ರು ಹಾಗೆ ಶಾಪಿಂಗ್ ಹೋದ್ರು, 1 ಗಂಟೆಗೆ ಬಂದಿದ್ವಿ, ಸ್ವಲ್ಪ ಕೆಲಸ ಇದೆ ಅರ್ಜೆಂಟು, ಹೋಗಿ ಮುಗಿಸ್ಕೊಂಡು 2 ಗಂಟೆ ಸುಮಾರು ಬರ್ತೀನಿ ಅಂತ ಹೋದ್ರು. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸಿಗ್ತೀನಿ ಸ್ನೇಹಿತರೆ. ಆಮೇಲೆ ಊಟಕ್ಕೆ ನೆನೆದು ಸ್ವಲ್ಪ ಸಾಂಬಾರ್ ಇದೆ, ಅದರಲ್ಲೇ ಊಟ ಮಾಡ್ತೀನಿ. ಹಾಗೇನೆ ಸಂಜೆ ಬಸ್ಲೆ ಸಾರು ಮಾಡಿದ್ರೆ ಆಯ್ತು ಅಂತ ಅಮ್ಮ ಬಸ್ಲೆ ಕಳಿಸಿದ್ದಾರೆ, ಬಸ್ಲೆ ಹಾಕ್ಬಿಟ್ಟು ಸಾರು ಮಾಡ್ತೀನಿ ಸಂಜೆ. ನಿನ್ನೆದೆ ಸ್ವಲ್ಪ ಸಾರಿತ್ತು, ಊಟ ಎಲ್ಲ ಮುಗಿಸ್ಕೊಂಡು ಇಬ್ರು ಮಾತಾಡ್ತಾ ಐಸ್ ಕ್ರೀಮ್ ತಿಂತಾ ಇದೀವಿ. ಅಕ್ಕ ತಂದಿದ್ದೆ ತಿಂತಾ ಕೂತಿದ್ರು ಕೆಳಗಡೆ, ನೀನು ಕೂಡ ತಿನ್ನು ಅಂತ ಕೊಟ್ಟಿದ್ರು. ನಾನು ಹಾಗೆ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಟಿದ್ದೆ, ಮಧ್ಯಾಹ್ನ ಊಟ ಮುಗಿಸ್ಕೊಂಡು ತಿಂದ್ರೆ ಆಯ್ತು ಅಂತ. ಐಸ್ ಕ್ರೀಮ್ ಎಲ್ಲ ತಿಂದು ಹಾಗೇನೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಹಾಗೆ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸಂಜೆ ನಾನು 6 ಗಂಟೆ ಸುಮಾರು ಇಲ್ಲಿ ಬಸಳೆ ಸೊಪ್ಪಿನ ಸಾರು ಮಾಡೋಣ ಅಂತ ರೆಡಿ ಮಾಡೋದಕ್ಕೆ ಬಂದೆ. ಬಸಳೆ ಸೊಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ, ಈ ತರ ಎಲೆ ಬೇರೆ, ಈ ಬಸಳೆ ಸೊಪ್ಪಿನ ದಂಟ್ ಬೇರೆ ಎಲ್ಲ ಸಪರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ತೊಳ್ಕೊಳ್ತೀನಿ ಎಲೆ ಎಲ್ಲಾನು. ಸೊಪ್ಪುಗಳನ್ನ ಸಾಮಾನ್ಯವಾಗಿ ನಾನು ಅಡ್ಗೆ ಮಾಡುವಾಗ ಮೊದಲಿಗೆ ಉಪ್ಪು ಹಾಕ್ಬಿಟ್ಟೇನೆ ತೊಳಿತೀನಿ, ಏನಾದ್ರೂ ಹುಳುಗಳೆಲ್ಲ ಇದ್ರೆ ಹೋಗ್ತದೆ ಅನ್ನೋಗೋಸ್ಕರ. ನಾನು ಈ ಸೊಪ್ಪು ತೊಳೆಯುವಾಗ ವಿಡಿಯೋ ಆನ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ವಿಡಿಯೋನೇ ಆನ್ ಆಗಿರ್ಲಿಲ್ಲ. ಹಾಗಾಗಿ ಸೊಪ್ಪು ತೊಳೆದಿದ ನಂತರ ತೋರಿಸ್ದೆ. ಒಮ್ಮೆ ಇವಾಗ ಸೊಪ್ಪೆಲ್ಲ ಕಟ್ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ನಾನು ಈ ಕಾಯಿ ತುರಿಯೋ ಮಣೆ ಇದೆ ಅಲ್ವಾ, ಇದ್ರಲ್ಲೇನೆ ಕಟ್ ಮಾಡ್ಕೊಳ್ತೀನಿ. ಕುತ್ಕೊಂಡು ಆರಾಮಾಗಿ ಸೊಪ್ಪೆಲ್ಲ ಕಟ್ ಮಾಡ್ಕೊಳ್ಬಹುದಲ್ವಾ. ಹಾಗಾಗಿ ಇವತ್ತು ನನ್ಗೆ ದೋಸೆ ಹಿಟ್ಟಿಗೆ ರುಬ್ಬುವಂತಹ ಕೆಲ್ಸ ಇರ್ಲಿಲ್ಲ, ಯಾಕೆಂತಂದ್ರೆ ಹಿಟ್ಟು ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಇತ್ತು. ಹಾಗಾಗಿ ನಿನ್ನೆ ಸಾಂಬಾರ್ ಅಲ್ಲಿ ಮಧ್ಯಾಹ್ನ ಊಟ ಮಾಡಿದ್ವಿ, ಸಂಜೆ ನಾನು ಸಾರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ರೆಡಿ ಮಾಡ್ತಾ ಇದ್ದೀನಿ, ಮತ್ತೆ ಪಾಪು ಬರ್ತಾ ಇರ್ತಾನೆ, ಮಧ್ಯ ಮಧ್ಯದಲ್ಲಿ ನನ್ಗೆ ಕರಿತಾ ಇರ್ತಾನೆ. ಹಾಗಾಗಿ ಸಂಜೆ ಅಂತಂದ್ರೆ ಅವನಿಗೆ ಸ್ವಲ್ಪ ಟೈಮ್ ಕೊಡ್ಲೇಬೇಕು. ನನ್ನನ್ನ ಇಡೀ ದಿನ ಕರಿತಾ ಇರ್ತಾನೆ, ಅಲ್ ಬಾ ಚಿಕ್ಕಮ್ಮ, ಇಲ್ ಬಾ ಚಿಕ್ಕಮ್ಮ, ಆಟ ಆಡುವಂತೆ ಬಾ ಚಿಕ್ಕಮ್ಮ ಅಂತೆಲ್ಲಾನು. ನಾನು ಒಲೆ ಮೇಲೆ ತೊಗರಿ ಬೇಳೆ ಬೇಯೋದಕ್ಕಿಟ್ಟಿದ್ದೆ, ಹಾಗೆ ಈರುಳ್ಳಿ ಮತ್ತೆ ಈ ಸೊಪ್ಪು ಎಲ್ಲಾನು ಹಾಕಿದ್ದೀನಿ, ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಗ್ರೈಂಡರ್ಗೆ ರುಬ್ಬೋದಕ್ಕೆ ನಾನು ಹಾಕಿದ್ದೆ, ಮಸಾಲೆ ಕೂಡ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ನನ್ ಮಗ ಬಂದು ಕರಿತಾ ಇದ್ದ, ಬಾ ಚಿಕ್ಕಮ್ಮ ಅಂತ. ಆಪಲ್ ಕಟ್ ಮಾಡ್ಕೊಡ್ತೀನಿ ಮಗನೇ ಅಂತ ಹೇಳ್ದೆ. ಹ್ಞೂ ಚಿಕ್ಕಮ್ಮ ಅಂತ ಹೇಳ್ದ. ಇವಾಗ ಆಪಲ್ ಕಟ್ ಮಾಡ್ಬಿಟ್ಟು ಪಾಪುಗೆ ಒಂದು ಬೌಲ್ ಅಲ್ಲಿ ಹಾಕೊಡ್ತಾ ಇದ್ದೀನಿ. ಅವನಿಗೆ ಸಿಪ್ಪೆ ಎಲ್ಲ ತೆಗಿಬೇಕು, ಸಿಪ್ಪೆ ಎಲ್ಲ ಇದ್ರೆ ಇಷ್ಟ ಆಗೋದಿಲ್ಲ. ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲ್ ಅಲ್ಲಿ ಹಾಕೊಟ್ರೆ ತಿಂತಾ ಕೂತ್ಕೊಳ್ತಾನೆ. ಅವನು ಕೆಳಗಡೆ ಅವ್ರ ಅಜ್ಜನ ಜೊತೆ ಆಟ ಆಡ್ಕೊಂಡು ಬಂದಿದ್ದಾನೆ, ಅವನಿಗೆ ಹಸಿವೆ ಬೇರೆ ಆಗಿತ್ತು ಇವತ್ತು. ಹಾಗಾಗಿ ನಾನು ಆಪಲ್ ಎಲ್ಲ ಕಟ್ ಮಾಡ್ಕೊಟ್ಬಿಟ್ಟು ಹಾಗೆ ಕಿಚನ್ ಗೆ ಹೋದೆ. ಒಂದು ಅರ್ಧ ಆಪಲ್ ಅನ್ನ ಕಟ್ ಮಾಡ್ಬಿಟ್ಟು ಬೌಲಿಗೆ ಹಾಕಿದ್ದೀನಿ, ನಾ ಅರ್ಧ ಹಾಗೆ ಇಟ್ಟಿದ್ದೀನಿ, ತಿಂದಾಗಿದ ನಂತರ ಕಟ್ ಮಾಡ್ಕೊಟ್ರೆ ಆಯ್ತು ಅಂತ. ಅಷ್ಟರಲ್ಲಿ ಈ ಕಡೆ ಬಸಳೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿತ್ತು, ರುಬ್ಬಿದಂತಹ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಇವಾಗ. ಇಲ್ಲಿ ಬಸಳೆ ಸೊಪ್ಪಿನ ಸಾರಿಗೆ ಒಗ್ಗರಣೆ ಹಾಕೋದಿಲ್ಲ ಅತ್ತೆ ಮನೆ ಕಡೆ, ಹಾಗಾಗಿ ನಾನು ಕೂಡ ಒಗ್ಗರಣೆ ಹಾಕೋದಿಲ್ಲ. ತುಂಬಾ ದಿನಗಳೇ ಆಗಿತ್ತು ಬಸಳೆ ಸೊಪ್ಪಿನ ಸಾರು ಮಾಡ್ದೇನೆ. ಇತ್ತೀಚೆಗೆ ಇಲ್ಲಿ ಬಾಜಾರಲ್ಲೂ ಕೂಡ ಬರ್ತಾ ಇಲ್ಲ, ಕೆಲವೊಂದಿನ ಸಿಗ್ತದೆ, ಕೆಲವೊಂದಿನ ಸಿಗೋದಿಲ್ಲ. ಇವತ್ತು ಬಾವ ಅವರು ನೋಡಿದ್ರಂತೆ ಬೆಳಿಗ್ಗೆ ಇವತ್ತು ಬಸಳೆ ತರಬೇಕು ಅಂತ, ಎಲ್ಲೂ ಕೂಡ ಸಿಕ್ಕಿಲ್ಲ ಅಂತ ಅಕ್ಕ ಹೇಳ್ತಾ ಇದ್ರು. ಹಾಗೆ ನಾನು ರಾತ್ರಿ ಲಕ್ಷ್ಮಿ ನಿವಾಸ ಧಾರಾವಾಹಿ ನೋಡ್ತಾ ಇದ್ದೆ, ಮತ್ತೆ ಪಪ್ಪು ಕೂಡ ಒಂದ್ರೌಂಡ್ ಬಂದಿದ್ದ, ಹಾಗೆ ನಿದ್ದೆ ಮಾಡ್ಕೊಂಡು ಕೆಳಗಡೆ ಹೋದ. ಈ ವ್ಲಾಗ್ ಅನ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ. ನಿನ್ನೆ ವ್ಲಾಗ್ ಅನ್ನ ನಾನು ಎಂಡ್ ಮಾಡಿರ್ಲಿಲ್ಲ, ನನಗೆ ತುಂಬಾ ನಿದ್ದೆ ಬರ್ತಾ ಇತ್ತು ರಾತ್ರಿ. ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಷ್ಟರಲ್ಲೇ 11 ಗಂಟೆ ಆಗ್ಬಿಟ್ಟಿತ್ತು, ಹಾಗಾಗಿ ಹಾಗೆ ಮಲ್ಕೊಂಡ್ ಬಿಟ್ಟಿದ್ದೆ. ಇವತ್ತು ತಿಂಡಿ ಎಲ್ಲ ಮುಗಿಸಿದ್ದಾಗಿದೆ, ತಿಂಡಿ ದೋಸೆ ಆಗಿತ್ತು ತಿಂದು, ಹಾಗೆ ವ್ಲಾಗ್ ಅನ್ನ ಎಂಡ್ ಮಾಡೋಣ ಅಂತ ಬಂದ್ ನಿಂತಿದ್ದೀನಿ. ಚಿಕ್ಕ ವ್ಲಾಗ್ ಆದ್ರೂ ಸರಿ, ಇವತ್ತು ವ್ಲಾಗ್ ಹಾಕುವ, ನಾಳೆ ವ್ಲಾಗ್ ಅನ್ನ ಹಾಕೋದ್ ಬೇಡ ಅಂತ ಅನ್ಕೊಂಡಿದೀನಿ. ಭಾನುವಾರ ಸಾಮಾನ್ಯವಾಗಿ ಇತ್ತೀಚೆಗೆ ವ್ಲಾಗ್ ಅನ್ನ ಹಾಕ್ತಾ ಇಲ್ಲ ನಾನು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.